ಇವತ್ತು ಈ ಟ್ರಾನ್ಸ್ಫ್ಯಾಟ್ ಬಗ್ಗೆ ನಿಮಗೆ ಸ್ವಲ್ಪ ಅದರ ಬಗ್ಗೆ ಮಾಹಿತಿ ಕೊಡೋಣ ಅಂತ ಹೈಡ್ರೋಜಿನೈಸ್ಡ್ ವೆಜಿಟೇಬಲ್ ಆಯಿಲ್ ಅಂದ್ರೆ ಟ್ರಾನ್ಸ್ಫ್ಯಾಟ್ ಇರುವಂತ ಆಯಿಲ್ ಇದು ಮೂಲ ಕಾರಣ ಅಂತ ಈ ಟ್ರಾನ್ಸ್ ಏನೇನು ಪ್ರಾಬ್ಲಮ್ಸ್ಗಳು ಬರುತ್ತೆ ನೀವು ಯಾವುದೇ ಕಾಯಿಲೆ ಮೆನ್ಷನ್ ಮಾಡಿ ಅದರ ಹಿಂದೆ ಇರುವ ಒಂದು ಕಾರಣ ಟ್ರಾನ್ಸ್ ಆಯಿಲ್ ಕಂಟಿನ್ಯೂಸ್ ಆಗಿ ಈ ತರ ಆಯಿಲ್ ಯೂಸ್ ಮಾಡ್ತಾ ಇದ್ರೆ ಅವ್ರಿಗೆ ಡಯಾಬಿಟಿಸ್ ಆಗಲಿ ಬಿ ಪಿ ಆಗಲಿ ಬೇರೆ ಯಾವುದೇ ಕಾಯಿಲೆಗಳು ನೀವು ಮೆನ್ಷನ್ ಮಾಡ್ತೀರಾ ಅದು ಬಂದೇ ಬರುತ್ತೆ ಇದರಿಂದಾಗಿ ಇನ್ನೂ ಒಂದು ವಿಷಯ ಇದೆ ನೀವು ಯಾವ ತರದ ಅಡುಗೆ ಮಾಡೋದಕ್ಕೆ ಯಾವ ತರದ ಆಯಿಲ್ ಯೂಸ್ ಮಾಡಬೇಕು ಅಂತಲೂ ತಿಳ್ಕೊಬೇಕು ನಮಸ್ಕಾರ ನಾನು ಡಾಕ್ಟರ್ ಸುರೇಖಾ ಶೆಟ್ಟಿ ನ್ಯೂಟ್ರಿಷನಿಸ್ಟ್ ಸೆಲ್ ಹೆಲ್ತ್ ಮೆಡಿಕಲ್ ಸೆಂಟರ್ ಜಯನಗರದಿಂದ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ಈ ಟ್ರಾನ್ಸ್ಫ್ಯಾಟ್ ಬಗ್ಗೆ ನಿಮಗೆ ಸ್ವಲ್ಪ ಅದರ ಬಗ್ಗೆ ಮಾಹಿತಿ ಕೊಡೋಣ ಅಂತ ಈಗ ಟ್ರಾನ್ಸ್ಫ್ಯಾಟ್ ಅಂದರೆ ಏನು ಅದರ ಬಗ್ಗೆ ಹೇಳಬೇಕಾದ್ರೆ ನಾನು ಒಂದು ಒಂದು ಇನ್ಸಿಡೆಂಟ್ ಹೇಳಬೇಕು ನೈನ್ಟೀನ್ ಸೆಂಚುರಿನಲ್ಲಿ ಸ್ಟಾರ್ಟಿಂಗಲ್ಲಿ ಈ ಅಮೇರಿಕಾದಲ್ಲಿ ಏನು ಮಾಡಿದ್ರು ಸೈಂಟಿಸ್ಟ್ನವರು ಯಾವುದೋ ಒಂದು ಸಂಶೋಧನೆ ನಡೆಸ್ತಾ ಈ ವೆಜಿಟೇಬಲ್ ಆಯಿಲ್ ಅದಕ್ಕೆ ಒಂದು ಹೈಡ್ರೋಜನ್ ಹೈಡ್ರೋಜನೈಸ್ ಮಾಡಿದಾಗ ಅವ್ರು ಏನು ಕಂಡು ಹಿಡಿದ್ರು ಅಂದರೆ ಅದರಲ್ಲಿ ತಯಾರಿಸಿದ ಖಾದ್ಯಗಳು ತುಂಬ ಚೆನ್ನಾಗಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಆಮೇಲೆ ತುಂಬ ಟೈಮ್ ಅದು ಕೇಳೋದಿಲ್ಲ ಅಂದರೆ ಶೆಲ್ಫ್ ಲೈಫ್ ಇನ್ಕ್ರೀಸ್ ಆಗುತ್ತೆ ಅಂತ ಯಾಕಂದರೆ ನೀವು ಒಂದು ಫಾರ್ ಎಕ್ಸಾಂಪಲ್ ಸಮೋಸ ಮಾಡಿದರೆ ಅದು ಒಳ್ಳೆ ಶೈನಿಂಗ್ ಇದು ನೋಡ್ಲಿಕ್ಕೆ ಚೆನ್ನಾಗಿದ್ರೆ ನಿಮಗೆ ಅದು ತಗೊಳ್ಬೇಕು ಅಂತ ಅನ್ಸುತ್ತಲ್ವ ಆ ಥರ ತುಂಬ ಚೆನ್ನಾಗಾಯಿತು ಆ ಥರ ಅದನ್ನು ಆಯಿಲನ್ನು ಹೈಡ್ರೋಜನೈಸ್ ಮಾಡಿದಾಗ ಸೊ ಇದು ತುಂಬ ಅವ್ರಿಗೆ ಭಾಳ ಆಯಿತು ನಾವೇನೋ ತುಂಬ ಚೆನ್ನಾಗಿರೋದನ್ನು ಒಂದು ಕಂಡು ಹಿಡಿದಿದ್ದೀವಿ ಅಂತ ಸೊ ದೊಡ್ಡಣ್ಣ ಮಾಡಿದ ಮೇಲೆ ಪ್ರಪಂಚದಲ್ಲಿ ಎಲ್ಲರೂ ಫಾಲೋ ಮಾಡ್ತಾರೆ ಸೊ ಯು ಎಸ್ ಅಲ್ಲಿ ಅದನ್ನು ಕಂಡು ಹಿಡಿದಿದ್ದಾರೆ ಅಂದರೆ ಬೇರೆ ಎಲ್ಲ ಕಂಟ್ರಿಗಳು ಅದನ್ನು ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಕಾಲಕ್ರಮೇನ ಏನಾಯಿತು ಲೇಟ್ ನೈನ್ಟೀನ್ ಸೆಂಚುರಿನಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಇದು ಯಾಕೆ ಒಂದೇ ಸಾರಿ ಎಲ್ಲ ಕಡೆ ಅಂದರೆ ಕಳೆದ ಒಂದು ಮೂವತ್ತು ನಲ್ವತ್ತು ವರ್ಷಗಳಿಂದ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗ್ತಾ ಇದೆ ಕ್ಯಾನ್ಸರ್ಗಳು ಜಾಸ್ತಿ ಆಗ್ತಾ ಇದೆ ಆರ್ಥ್ರೈಟಿಸ್ ಜಾಸ್ತಿ ಆಗ್ತಾ ಇದೆ ಈಗ ಬೇರೆ ಬೇರೆ ಬಿ ಪಿ ಡಯಾಬಿಟಿಸ್ ಈ ಥರ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಹೆಲ್ತ್ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಇದೆಯಲ್ಲ ಇದಕ್ಕೆ ಕಾರಣ ಏನು ಅಂತ ಕಂಡು ಹಿಡಿದಾಗ ಅವರು ಕಂಡು ಹಿಡಿದಿದ್ದು ಈ ಹೈಡ್ರೋಜಿನೈಸ್ಡ್ ವೆಜಿಟೇಬಲ್ ಆಯಿಲ್ ಅಂದರೆ ಟ್ರಾನ್ಸ್ಫ್ಯಾಟ್ ಇರುವಂಥ ಆಯಿಲ್ ಇದು ಮೂಲ ಕಾರಣ ಅಂತ ಆದರೆ ಏನಾಗಿತ್ತು ಆವಾಗಲೇ ಎಲ್ಲ ಕಡೆ ಇದ್ರ ವಿಷಯ ಅಂದರೆ ಇದನ್ನು ಯೂಸ್ ಮಾಡ್ತಾ ಇದ್ರು ಎಲ್ಲ ಕಡೆ ಅದನ್ನು ಬ್ಯಾನ್ ಮಾಡಬೇಕು ಅಂತ ಆಯಿತು ಆದರೆ ಬ್ಯಾನ್ ಮಾಡಲಿಕ್ಕೆ ಎಲ್ಲೂ ಆಗಲಿಲ್ಲ ಯಾಕಂದರೆ ಫುಡ್ ಇಂಡಸ್ಟ್ರಿನವರು ಅದರಲ್ಲೇ ಸರ್ವೈವ್ ಆಗ್ತಾರೆ ಯಾಕಂದರೆ ಒಂದು ಬೇಕ್ರಿನಲ್ಲಿ ನೀವು ತಿಂಡಿ ತಗೊಂಡಾಗ ಕೂಡಲೇ ಹಾಳಾದರೆ ಯಾರೂ ತಗೊಳಕ್ಕೆ ಹೋಗೋದಿಲ್ಲ ತುಂಬ ಜನ ತುಂಬ ದಿನ ಅದು ಹಾಳಾಗ್ಲಿಲ್ಲ ಅಂತಂದಾಗ ನಿಮ್ಗೆ ಭಾಳ ಖುಷಿ ತುಂಬ ಚೆನ್ನಾಗಿದೆ ಅಲ್ಲಿ ಹಾಳಾಗ್ಲಿಲ್ಲ ಅಂತ ಬಟ್ ಅದರ ಹಿಂದೆ ಅದು ಟ್ರಾನ್ಸ್ಫ್ಯಾಟ್ ಇದೆ ಅನ್ನೋ ವಿಷಯ ಗೊತ್ತಿರೋದಿಲ್ಲ ಸೊ ಈ ಟ್ರಾನ್ಸ್ಫ್ಯಾಟಿಂದ ಏನೇನು ಪ್ರಾಬ್ಲಮ್ಸ್ಗಳು ಬರುತ್ತೆ ನೀವು ಯಾವುದೇ ಕಾಯಿಲೆ ಮೆನ್ಷನ್ ಮಾಡಿ ಅದರ ಹಿಂದೆ ಇರುವ ಒಂದು ಕಾರಣ ಟ್ರಾನ್ಸ್ಫ್ಯಾಟ್ ಆಯಿಲ್ ಯಾಕಂದರೆ ಈಗ ನಾವು ಈ ವೆಜಿಟೇಬಲ್ ಆಯಿಲ್ಸ್ ನೀವು ಯಾವುದೇ ಆಯಿಲ್ ತಗೊಳ್ಳಿ ಅದರಲ್ಲಿ ಟ್ರಾನ್ಸ್ಫ್ಯಾಟ್ ಇದ್ದರೆ ನೀವು ಖಂಡಿತವಾಗಿ ಇಂಥ ನಿಮ್ಮ ನಿಮ್ಮ ಮನೆಯಲ್ಲಿ ಹಿರಿಯರಿದ್ದರೆ ಕಣ್ ಕಂಟಿನ್ಯೂಸ್ ಆಗಿ ಈ ಥರ ಆಯಿಲ್ ಯೂಸ್ ಮಾಡ್ತಾ ಇದ್ದರೆ ಅವರಿಗೆ ಡಯಾಬಿಟೀಸ್ ಆಗಲಿ ಬಿ ಪಿ ಆಗಲಿ ಬೇರೆ ಯಾವುದೇ ಕಾಯಿಲೆಗಳು ನೀವು ಮೆನ್ಷನ್ ಮಾಡ್ತೀರಾ ಅದು ಬಂದೇ ಬರುತ್ತೆ ಇದರಿಂದಾಗಿ ಸೊ ನಾವು ಏನು ಮಾಡಬೇಕು ಇಂಥ ಆಯಿಲ್ ಒಂದು ನೀವು ಯಾವುದೇ ಆಯಿಲ್ ಅಥವಾ ತಿಂಡಿಗಳನ್ನು ನೀವು ತಗೊಳ್ಬೇಕಾದ್ರೆ ಅದರಲ್ಲಿ ಟ್ರಾನ್ಸ್ಫ್ಯಾಟ್ ಇದೆಯೋ ಇಲ್ವೋ ಅಂತ ನೀವು ಆ ಇಂಗ್ರೀಡಿಯೆಂಟ್ಸಲ್ಲಿ ನೋಡಬೇಕು ಅದರಲ್ಲಿ ಝೀರೋ ಪರ್ಸೆಂಟ್ ಇದ್ದೇ ಅಂತ ಬರ್ದಿದ್ರೂ ಅದರಲ್ಲಿ ಒನ್ ಪಾಯಿಂಟ್ ಟು ಪರ್ಸೆಂಟ್ ಇರುತ್ತೆ ಟ್ರಾನ್ಸ್ಫ್ಯಾಟ್ ಆಯಿಲ್ ಇದ್ದೇ ಇರುತ್ತೆ ಓಕೆ ಬಟ್ ನೀವು ಅದು ಆದಷ್ಟು ಅದನ್ನು ಅವಾಯ್ಡ್ ಮಾಡಬೇಕು ಇನ್ನೊಂದು ಏನು ಮಾಡ್ಬೋದು ಅಂದರೆ ನೀವು ಆಯಿಲ್ ಚೇಂಜ್ ಮಾಡಿ ನೋಡಬೇಕು ನಮಗೆ ನಾವು ಮಂಗಳೂರು ಕಡೆಯವರು ತೆಂಗಿನ ಯೂಸ್ ಮಾಡ್ತೀವಿ ಸೊ ಟ್ರಾನ್ಸ್ಫ್ಯಾಟ್ ಇರೋದಿಲ್ಲ ಅದರಲ್ಲಿ ಸೊ ನಿಮಗೆ ಅದು ಇಷ್ಟ ಆಗಲಿಲ್ಲ ಅಂದರೆ ಈಗ ಬೇರೆ ಆಯಿಲ್ ಅಂದರೆ ಈಗ ಕಡಲೆ ಎಣ್ಣೆ ಅಥವಾ ಆಲಿವ್ ಆಯಿಲ್ ಯೂಸ್ ಮಾಡ್ತಾರೆ ಬೇರೆ ಕಂಟ್ರೀಸಲ್ಲಿ ಸೊ ಕೋಲ್ಡ್ ಪ್ರೆಸ್ ಆಯಿಲ್ ಯೂಸ್ ಮಾಡ್ತಾರೆ ಈ ಥರ ನೀವು ಬೇರೆ ಆಯಿಲ್ಗಳನ್ನು ಎಣ್ಣೆಗಳನ್ನು ಯೂಸ್ ಮಾಡಬೇಕು ಅಡಿಗೆಯಲ್ಲಿ ಇನ್ನೂ ಒಂದು ವಿಷಯ ಇದೆ ನೀವು ಯಾವ ಥರದ ಅಡುಗೆ ಮಾಡೋದಕ್ಕೆ ಯಾವ ಥರದ ಆಯಿಲ್ ಯೂಸ್ ಮಾಡಬೇಕು ಅಂತಲೂ ತಿಳ್ಕೊಬೇಕು ಮನೆಯಲ್ಲಿ ಒಂದೇ ಥರದ್ದು ಆಯಿಲ್ ಎಣ್ಣೆ ಇಟ್ಕೊಂಡು ಅಡುಗೆ ಮಾಡಲಿಕ್ಕೆ ಆಗೋದಿಲ್ಲ ಈಗ ನೀವು ಸಲಾಡ್ಸ್ ಎಲ್ಲ ಯು ಮಾಡೋದಿದ್ರೆ ಅದಕ್ಕೆ ನೀವು ಸುಮ್ಮನೆ ಈ ಥರ ಆಲಿವ್ ಆಯಿಲ್ ಅಥವಾ ತೆಂಗಿನೆಣ್ಣೆ ಮೇಲಿಂದ ಹಾಕ್ಬೋದು ಡೀಪ್ ಫ್ರೈಡ್ ಮಾಡಬೇಕು ಅಂದರೆ ಅದಕ್ಕೆ ಈ ಕಡಲೆ ಎಣ್ಣೆ ಇಂಥದ್ದೆಲ್ಲ ಯೂಸ್ ಮಾಡ್ಬೋದು ಸೊ ಅದಕ್ಕೆ ಪ್ರತಿಯೊಂದು ಆಯಿಲ್ಗೆ ಒಂದು ಸ್ಮೋಕಿಂಗ್ ಟೆಂಪ್ರೇಚರ್ ಅಂತ ಇರುತ್ತೆ ಸೊ ಆ ಟೆಂಪ್ರೇಚರ್ ಕ್ರಾಸ್ ಆದಮೇಲೆ ಅದರ ಅದರಲ್ಲಿ ಇರಬೇಕಾದ ಸತ್ವಾಂಶಗಳು ಏನಿದೆ ಅದು ನಮ್ಗೆ ಸಿಗೋದಿಲ್ಲ ಸೊ ನಾವು ಆ ಆಯಿಲ್ನ ಅದರ ಬಿಯಾಂಡ್ ಹೀಟ್ ಮಾಡಬಾರ್ದು ಇನ್ನೊಂದು ವಿಷಯ ಏನಂದರೆ ನೀವು ಈಗ ಮನೆಯಲ್ಲಿ ಪೂರಿ ಮಾಡ್ತೀರ ಪೂರಿ ಮಾಡಿ ಆ ಎಣ್ಣೆ ಬಿಸಿಯಾಗಿ ಮತ್ತೆ ಅದು ತಣ್ಣಗಾಗುತ್ತೆ ಮತ್ತೆ ಮರುದಿನ ಅದು ಅಷ್ಟು ಎಣ್ಣೆನ ನಾವು ಬಿಸಾಡೋಕ್ಕಾಗಲ್ಲ ಅಂಥೇಳಿ ಮತ್ತೆ ಆ ಎಣ್ಣೆನ ಮರುದಿನ ಮತ್ತೆ ಯೂಸ್ ಮಾಡ್ತೀರಾ ಅದು ತುಂಬ ಕೆಟ್ಟದ್ದು ಅದು ಮತ್ತೆ ಯಾಕಂದರೆ ಅದು ಟ್ರಾನ್ಸ್ಫರ್ಟ್ ಆಗಿರುತ್ತೆ ಒಮ್ಮೆ ಎಣ್ಣೆ ಬಿಸಿಯಾಗಿ ತಣ್ಣಗಾದಮೇಲೆ ಮತ್ತೆ ಅದೇ ಎಣ್ಣೆ ಮತ್ತೆ ನೀವು ಅದನ್ನು ಕುದಿಸಿದರೆ ಅದು ಟ್ರಾನ್ಸ್ಫ್ಯಾಟ್ ಆಯಿಲ್ ಆಗುತ್ತೆ ಸೊ ಅದನ್ನು ಆ ಥರ ಯೂಸ್ ಮಾಡಬೇಡಿ ನೀವು ಅದನ್ನು ಎಣ್ಣೆ ಸೇವ್ ಮಾಡೋಕ್ಕೋಸ್ಕರ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ ನೀವು ಅದಕ್ಕಿಂತ ಜಾಸ್ತಿ ನಿಮ್ಮ ಟ್ರೀಟ್ಮೆಂಟಿಗೆ ಖರ್ಚು ಮಾಡ್ಕೋಬೇಕಾಗುತ್ತೆ ಸೊ ಎಣ್ಣೆನ ದಯವಿಟ್ಟು ಇನ್ನೊಂದು ಸಾರಿ ರೀಯೂಸ್ ಮಾಡಬೇಡಿ ಸೊ ಹಾಗಾದರೆ ನೀವು ಯೋಚನೆ ಮಾಡಿ ನಾವು ರೋಡ್ ಸೈಡಲ್ಲಿರುವ ತಿಂಡಿಗಳನ್ನು ತಿಂದರೆ ಅದು ಎಷ್ಟು ಸಾರಿ ಅದು ಬಿಸಿಯಾಗಿ ತಣ್ಣಗಾಗಿ ಬಿಸಿಯಾಗಿ ತಣ್ಣಗಾಗಿ ಎಷ್ಟು ಟೈಮಿಂದ ಆ ಥರ ಆಗ್ತಾ ಇರುತ್ತೆ ಸೊ ಅದಕ್ಕೆ ದೇಹಕ್ಕೆ ಎಷ್ಟು ಹಾಳಾಗಿದೆ ಅಂತ ಸೊ ಮಕ್ಕಳಿಗೆ ಈ ಬಗ್ಗೆ ಸ್ವಲ್ಪ ನೀವು ಅದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಆ ಥರದ ಎಣ್ಣೆ ಪದಾರ್ಥಗಳನ್ನು ತಿನ್ನೋದನ್ನು ಅವಾಯ್ಡ್ ಮಾಡ್ಕೋಬೇಕು ನಿಮ್ಮ ಹೆಲ್ತನ್ನು ನೀವು ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಅದನ್ನು ಅವಾಯ್ಡ್ ಮಾಡಬೇಕು ಆಮೇಲೆ ಬೇಕ್ರಿನಲ್ಲಿ ಸಿಗುವ ಮೋಸ್ಟ್ ಆಫ್ ದ ಐಟಮ್ಸ್ ಈ ಥರ ಎಣ್ಣೆಯಲ್ಲಿ ತಯಾರು ಮಾಡಿರ್ತಾರೆ ಸೊ ನೀವು ಅದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಟು ಹ್ಯಾವ್ ಬೆಟರ್ ಹೆಲ್ತ್ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ